ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರದ ನಿರ್ಮಾಪಕರಿಗೆ ಕೋಟ್ಯಾಂತರ ರು ದೋಖ. ಕನ್ನಡದ ಬಹುಕೋಟಿ ಸಿನಿಮಾ ಮಾರ್ಟಿನ್ ಇದೇ ಅಕ್ಟೋಬರ್ 11ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರೋ ಮಾರ್ಟಿನ್. ಮಾರ್ಟಿನ್ ಸಿನಿಮಾ ಸಿಜಿ ಹಾಗೂ VFX ಕೆಲಸ ಮಾಡಿರುವಂತಹ ವಿಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಮೋಸ ಹೋಗಿದ್ದಾರೆ. ಡಿಜಿಟಲ್ ಟೆರನ್ ಪ್ರೊಡಕ್ಷನ್ ಪ್ರೈ ಲಿಮಿಟೆಡ್ ಕಂಪನಿಯಿಂದ ಮೋಸ. 2.5 ಕೋಟಿ ರೂಪಾಯಿ ಹಣವನ್ನ ಪಡೆದು ಸಿಜಿ ಮತ್ತು VFX ಕೆಲಸ ಮಾಡಿಕೊಡೋದಾಗಿ ನಂಬಿಸಿದ್ರು. ರೆಡ್ಡಿ ಮತ್ತು ಸುನೀಲ್ ಎಂಬಾತರವರು 2.5 ಕೋಟಿ ರೂಪಾಯಿಯನ್ನ ಈಗ ಮೋಸ ಮಾಡಿದ್ದಾರೆ ರೆಡ್ಡಿ ಮತ್ತು ಸುನೀಲ್. ಈಗಾಗಲೇ ಇವರ ವಿರುದ್ಧ FIR ಕೂಡ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ 2.5 ಕೋಟಿ ವಂಚಿಸಿದ್ದಾರೆ ಸತ್ಯ, ರೆಡ್ಡಿ ಮತ್ತು ಸುನೀಲ್ ಅಂತ FIR ದಾಖಲಾಗಿದೆ. ಅಂದ್ರೆ ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅನ್ನುವಂಥದ್ದು. ಮಾರ್ಟಿನ್ ಬಹು ನಿರೀಕ್ಷಿತ ಸಿನಿಮಾ, ಯಾಕಂದ್ರೆ ಧ್ರುವ ಸರ್ಜಾ ನಟನೆಯ ಸಿನಿಮಾ ಅಂದ್ರೆ ಧ್ರುವ ಸರ್ಜಾ ಅವರಿಗೆ ಸಾಕಷ್ಟು ಒಂದು ಫ್ಯಾನ್ ಫಾಲೋವಿಂಗ್ ಇದೆ. ಹಾಗಾಗಿ ಅದೇ ಒಂದು ಸಿನಿಮಾದಲ್ಲಿ 2 ಕೋಟಿಯಷ್ಟು ನಷ್ಟ ಆಗತ್ತೆ ಅಂದ್ರೆ ನಿಜಕ್ಕೂ ಇದೊಂಥರ ಅಚ್ಚರಿಯ ವಿಚಾರ. ಅಂದ್ರೆ ಸಿನಿಮಾದವ್ರಿಗೂ ಕೂಡ ಮೋಸ ಮಾಡ್ತಾರಾ ಅನ್ನುವಂಥದ್ದು ಕಾಡ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ, ಮೋಸ ಹೋದವರಿಗೆ ದುಡ್ಡು ವಾಪಸ್ ಸಿಕ್ಕತ್ತಾ ಇಲ್ವಾ ಹೇಗೆ ಅನ್ನುವಂಥದ್ದು. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.